ನಿನ್ನರ ಸುದ್ದಿಗಾಗಿ ನ್ಯೂಸ್ ಒನ್ ಆಟ್ ಒನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ತವರಿಗೆ ಮರಳಿರುವ ಎಚ್ ರಾಜೀವ್ ಅವರಿಗೆ ವಿದ್ಯಾರಣ್ಯಪುರಂ ನಿವಾಸದಲ್ಲಿ ಬೆಂಬಲಿಗರಿಂದ ಅಭಿಮಾನದ ಮಹಾಪೂರವೇ ಜರುಗಿತು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಹೆಚ್ಚಿನ ನಿರೀಕ್ಷೆ ಇರಿಸಿ ಮೂಡ ಅಧ್ಯಕ್ಷರಾಗಿ ನನ್ನನ್ನು ನೇಮಿಸಿದ್ದಾರೆ ಅವರ ನಿರೀಕ್ಷೆಯಂತೆ ಕೆಲಸ ಮಾಡುತ್ತೇನೆ ಮೂಡಾಕ್ಕೆ ಅರ್ಜಿ ಹಾಕಿ ಲಕ್ಷಾಂತರ ಮಂದಿ ನಿವೇಶನಕ್ಕಾಗಿ ಕಾದಿದ್ದಾರೆ ಅವರೆಲ್ಲರಿಗೂ ಕಡಿಮೆ ದರದಲ್ಲಿ ನಿವೇಶನ ಕಲ್ಪಿಸೋಕೆ ಪ್ರಥಮ ಆದ್ಯತೆ ನೀಡುತ್ತೇನೆ ರೈತರನ್ನ ವಿಶ್ವಾಸ ತೆಗೆದುಕೊಂಡು ಹೊಸ ಬಡಾವಣೆ ರಚನೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ನಗರ ಪಾಲಿಕೆ ಮೂಡಾ ನಡುವೆ ಸಮನ್ವಯತೆ ರೂಪಿಸಿ ಉತ್ತಮ ಕಾರ್ಯ ಮಾಡುತ್ತೇನೆ ವಸತಿ ಕ್ಷೇತ್ರದಲ್ಲಿ ಎರಡೂವರೆ ದಶಕದ ಅನುಭವವಿದ್ದು ಮೈಸೂರಿನ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡ್ತೇನೆ ಅಂತ ತಿಳಿಸಿದರು ನೆಚ್ಚಿನ ಜನಪ್ರಿಯ ಮೈಸೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಳಿಸಿದ್ದಾರೆ ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ರಾಜ್ಯಾಧ್ಯಕ್ಷರಾದಂಥ ಕಟೀಲ್ರವರು ಅವರ ಮಾರ್ಗದರ್ಶನದಲ್ಲಿ ನಾನು ಕಳೆದ ಮೂವತ್ತು ವರ್ಷಗಳಿಂದ ಮಾಡಿದಂಥ ಪಕ್ಷದ ಸಂಘಟನೆಯ ಸೇವೆಯನ್ನು ಮತ್ತು ವಸತಿ ಕ್ಷೇತ್ರದಲ್ಲಿ ಇರತಕ್ಕಂಥ ಅನುಭವವನ್ನು ಎಲ್ಲವನ್ನು ಗಮನಿಸಿ ಮೈಸೂರು ನಗರದ ನಗರಾಧಿ ಪ್ರಾಧಿಕಾರದ ಮುಖಾಂತರ ಆಗಬೇಕಾದಷ್ಟು ಭಾಳಷ್ಟು ಸವಾಲುಗಳನ್ನು ಪಕ್ಷ ಮತ್ತು ಸರ್ಕಾರ ಎರಡು ಕಡೆಯಿಂದ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ನನ್ನ ಆದೇಶವನ್ನು ಮಾಡಿ ಕಳಿಸಿಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರು ಹಿರಿಯ ಶಾಸಕರಾದಂಥ ಮತ್ತು ಮಾಜಿ ಮಂತ್ರಿಗಳಾದಂಥ ರಾಮದಾಸ್ರವರು ಮೈಸೂರು ನಗರಾಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಲಿ ಶಾಸಕರಾದಂಥ ನಾಗೇನರವರು ನೆಚ್ಚಿನ ಸಂಸದರಾದಂಥ ಪ್ರತಾಪ್ ಸಿಂಹರವರು ಹಿರಿಯ ರಾಜಕಾರಣಿಗಳು ಮತ್ತು ಹಿರಿಯರು ಆದಂಥ ಶ್ರೀನಿವಾಸ್ ಪ್ರಸಾದ್ರವರು ಮತ್ತು ನಂಜನಗೂಡಿನ ಶಾಸಕರು ಸನ್ಮಿತ್ರರು ಆದಂಥ ಹರ್ಷವರ್ಧನ್ರವರು ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಮಾಜಿ ಸಚಿವರು ಆದಂಥ ವಿಶ್ವನಾಥ್ರವರು ಪಕ್ಷದ ಎಲ್ಲ ಮುಖಂಡರುಗಳು ತೋಂಟದಾರರಿಂದಾಗೋ ಮತ್ಸೂದನಿಂದ ಹಿಡಿದು ಮೈ ವಿ ರವಿಶಂಕರಿಂದ ಹಿಡಿದು ನಗರಾಧ್ಯಕ್ಷರಾದಂಥ ಒತ್ಸಾರ್ ಅವರಿಂದ ಹಿಡಿದು ವಿಜಯಶಂಕರ್ ಎಲ್ಲರೂ ಒಡಗೂಡಿ ಈ ಒಂದು ಚಿಂತನೆಗಳನ್ನು ಜೋಡಿಸಿ ನನ್ನನ್ನು ಮೈಸೂರು ನಗರಾಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಟು ನನ್ನನ್ನು ನೇಮಕ ಮಾಡಿದ್ದಾರೆ ನಾನು ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಕಳೆದ ಎರಡೂವರೆ ದಶಕಗಳಿಂದ ಕೆಲಸ ಮಾಡಿದಂಥ ನನ್ನದೇ ಆದಂಥ ಒಂದಷ್ಟು ಅನುಭವ ಇದೆ ಅದಕ್ಕಿಂತ ಹೆಚ್ಚಿನ ಸವಾಲು ಮತ್ತು ನಿರೀಕ್ಷೆ ಇದೆ ಅದನ್ನು ಹಗಲಿರುಳು ನಿಮ್ಮಿಂದ ಸಲಹೆಗಳನ್ನ ಪಡ್ಕೊಳ್ತಾ ನಮ್ಮ ಪಕ್ಷದಲ್ಲಿ ಮೈಸೂರು ನಗರಾಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾದೇಗೌಡರು ಬಸವೇಗೌಡರು ನಾಗೇಂದ್ರರವರು ಮೋಹನ್ ಕುಮಾರು ಇದ್ದಾರೆ ಮತ್ತು ಹಿರಿಯ ಎಲ್ಲ ಪಕ್ಷಕ್ಕೆ ಸಂಬಂಧಪಟ್ಟಂಥ ಶಾಸಕರು ಸದಸ್ಯರುಗಳಿದ್ದಾರೆ ಅವ್ರಗಳಿಗೂ ತುಂಬ ಸವಾಲುಗಳು ಅದ್ರ ಬಗ್ಗೆ ಏನೋ ಒಂದು ಗೊತ್ತಿದೆ ಕಠಿಣ ಸಮಸ್ಯೆಗಳ ಬಗ್ಗೆ ಅರಿವಿದೆ ಎಲ್ಲರೊಂದಿಗೆ ಸಮಾಲೋಚನೆ ಮಾಡಿ ನಮ್ಮ ಪಕ್ಷದ ನಾಯಕರುಗಳ ಮಾರ್ಗದರ್ಶನ ಪಡೆದು ಆ ಸವಾಲುಗಳನ್ನು ಏನು ಮೈಸೂರು ನಗರದ ಜನತೆ ಹಲವಾರು ವರ್ಷಗಳಿಂದ ನಿವೇಶನ ಪಡಿಬೇಕು ಸ್ವಂತ ಸೂರು ಹೊಂದಬೇಕು ಅನ್ನುವಂಥ ಕನಸು ಕನಸಾಗೆ ಉಳಿತಿದೆ ಕಠಿಣವಾಗಿದೆ ಅನ್ನುವಂಥ ಒಂದು ಏನು ವಿಚಾರ ಇದೆಯೋ ಅದಕ್ಕೆ ನಾನು ನನ್ನ ಅನುಭವವನ್ನು ಜೋಡಿಸಿ ಅದನ್ನು ಮುಟ್ಟಿಸುವಂಥ ಹಗಲಿಗಳ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದೆ